ಎಲ್ರಿಗೂ ನಮಸ್ಕಾರ ನಾನ್ ಸುರಭಿ ನಾನು ಪ್ರಿಯಾ ಕನ್ನಡ ಪಿಕ್ಚರ್ ಸಪ್ತಸಾಗರದ ಆಚೆಯಲ್ಲೂ ಸೈಡ್ ಬಿ ಸ್ಪೆಷಲ್ ನಮ್ಮ ಜೊತೆ ಇದ್ದಾರೆ ರವಿ ಅವರು ಅಂತ ಮಾತಾಡ್ಸೋಣ ಬನ್ನಿ ವೆಲ್ಕಮ್ ರವಿ ಸರ್ ಥ್ಯಾಂಕ್ ಯು ಫಾರ್ ಬೀಂಗ್ ಹಿಯರ್ ಸೊ ಮಚ್ ಸೊ ನೀವೇನ್ ಸೈಡ್ ಎಲ್ಲಿ ನೋಡ್ತೀರಿ ಇವಾಗ ನೋಡಿದಂಗೆ ನಮ್ ಪೋಸ್ಟರ್ ಎಲ್ಲ ಇವಾಗ ಅಲ್ಲ ಇವರು ಲೆನ್ಸ್ ಬಗ್ಗೆ ಮಾತಾಡ್ತೀರಾ ಯಾಕಂದ್ರೆ ಡೌಟ್ ಬಿಡ್ತೀರಾ ಡೈರೆಕ್ಷನ್ ಮಾಡ್ತೀರಾ ಅಂತ ನಾ ಚೈತ್ರನ ಸಪ್ರೇಟ್ ಮಾತಾಡುವಾಗ ರುಕ್ಮಿಣಿ ಅಂತ ಆಕ್ಟ್ರೆಸ್ ಸರ್ ಅಂತ ಹೇಳೋಳು ನಿಮಗೆ ನಾನು ಎರಡು ಮೂರು ಕಡೆ ಮಾತಾಡಬೇಕಾದ್ರೆ ಚೈತ್ರ ಬಗ್ಗೆ ಮಾತಾಡ್ರಿ ಇದೇನು ಇಬ್ಬರು ಮತ್ತೆ ಅಗ್ರಿಮೆಂಟ್ ಆಗಿದೆ ಅಂತ ಗೂಗಲ್ ಪೇ ಮಾಡ್ತೀನಿ ನಾನು ವಾಟ್ಸ್ಆಪಲ್ಲಿ ಏನಾದ್ರೂ ಜಿಫ್ ಏನಾದ್ರೂ ಕಳಿಸಬೇಕು ರಾಕಿಂಗ್ ಸರ್ ಮನು ಮತ್ ಮಧ್ಯೆ ಇರೋ ಒಂದು ಸಂಬಂಧ ತುಂಬ ತಾಗಿದೆ ಜನರಿಗೆ ಅದು ನಮ್ಮ ನಮ್ಮ ಹೋಪ್ ಇದ್ದಿದ್ದು ಆ ಕ್ಯಾರೆಕ್ಟರ್ಸ್ದು ಕತೆ ಹಿಂಗೆ ಮುಂದುವರಿಸ್ತಾರೆ ಆ ಕನ್ಕ್ಲೂಷನ್ ಏನು ಸಿಗ್ಬೋದು ಆ ಕ್ಯಾರೆಕ್ಟರ್ಸ್ಗೆ ಎಲ್ರಿಗೂ ನಮಸ್ಕಾರ ನಾನು ಸುರಭಿ ನಾನು ಪ್ರಿಯ ಸೊ ನಾವೆಲ್ಲರೂ ಕನ್ನಡ ಪಿಕ್ಚರ್ ಸಪ್ತಸಾಗರದ ಆಚೆಯಲ್ಲೋ ಸೈಡ್ ಬಿ ಸ್ಪೆಷಲ್ ಪ್ರೋಗ್ರಾಮ್ ಅಲ್ಲಿ ಇದ್ದೀವಿ ನಮ್ಮ ಜೊತೆ ಇದ್ದಾರೆ ರವಿ ಅವರು ಅವ್ರನ್ನ ನೀವು ಸೈಡ್ ಬಿ ಸೈಡ್ ಎಲ್ಲಿ ನೀವು ಸೈಡೇ ಅಲ್ಲಿ ನಾವು ಸೈಡೇ ಪ್ರಮೋಷನ್ಸ್ ಮಾಡಬೇಕಾದ್ರೆ ತುಂಬ ಚರ್ಚೆ ಮಾಡಿದ್ದೀವಿ ಸೈಡೇ ಕತೆ ಬಗ್ಗೆ ಇವಾಗ ಸೈಡ್ ಬಿ ಬಗ್ಗೆ ಎಷ್ಟು ಎಕ್ಸೈಟೆಡ್ ಆಗಿದೆ ಅಂತ ಮಾತಾಡ್ಸೋಣ ಬನ್ನಿ ವೆಲ್ಕಮ್ ರವಿ ಸರ್ ಥ್ಯಾಂಕ್ ಯು ಫಾರ್ ವಿಂಗ್ ಯರ್ ಥ್ಯಾಂಕ್ ಯು ಸೊ ಥ್ಯಾಂಕ್ ಯು ಸೋ ಮಚ್ ಒಂದು ಹೇಳಿದ್ರಾ ಸೈಡ್ ನೋಡು ನನಗೆ ಒಂದು ಪಾಯಿಂಟ್ ಬಿಗಿನಿಂಗ್ ಟೇಕ್ ಆಫ್ ನಾನು ಮಾಡಬೇಕಾಗಿತ್ತು ನೀವು ಮಾಡಿದ್ರೆ ನನಗೆ ಭಯ ಸ್ಟಾರ್ಟ್ ಆಗತ್ತೀಗ ನಾವು ನಾನು ನಮ್ಮ ಹೆಡ್ ಪ್ರವೀಣ್ ಸರ್ಗೆ ಹೇಳ್ತೀನಿ ಸರ್ ಹುಷಾರು ಸರ್ ರುಕ್ಮಿಣಿ ಅವರು ಮತ್ತೆ ಕೆಲಸ ಮಾಡಿಬಿಟ್ಟು ಸಂಬಳ ಕೊಡಲ್ಲ ಯಾಕೆ ಗೊತ್ತಾ ಆಲ್ರೆಡಿ ರುಕ್ಮಿಣಿ ಅವರು ಪ್ರೂಡ್ ಅಂದ್ರೆ ದೊಡ್ಡ ಮಟ್ಟದ ರೆಮೋಂಡೇಶನ್ ತಗೋತಿದ್ದಾರೆ ಚೈತ್ರ ಸಿಕ್ಕಾಬಡೆ ಬಿಸಿ ಮಿನಿಮಮ್ ಕ್ರೋಸ್ ಟುಗೆದರ್ ಚೆನ್ನಾಗಿತ್ತು ಓಪನಿಂಗ್ ನೋಡಿದ್ದು ನನ್ನ ಕೆಲಸ ಕಡಿಮೆ ಮಾಡಿದ್ರಿ ಏನೋ ಕೇಳ್ತಿದ್ರಿ ಸೈಡ್ ಹೇಗಿದ್ರು ಅದರಲ್ಲಿ ಇಲ್ಲ ಅವರೇ ಹಿಂಗೆ ಮುಟ್ಕೊಂಬಿಟ್ರಿಂಗೆ ಗೊತ್ತಾ ಸೈಡ್ ಏನು ನನಗೆ ತುಂಬಾ ಸ್ಪೆಷಲ್ ಅನಿಸಿದ್ದು ಸಿನಿಮಾ ಬಿಗಿನಿಂಗ್ ಒಂದು ಒಂದು ಓಪನಿಂಗ್ ಇದೆ ಗೊತ್ತಾ ಸಿನಿಮಾದ ಓಪನಿಂಗು ತುಂಬಾ ವಂಡ್ರ್ಫುಲ್ ಕೂಲ್ ಫೀಲ್ ಸಿನಿಮಾ ಶುರು ಆಗುತ್ತೆ ಆ ಇಂಟ್ರಲ್ ಬ್ಲಾಕು ಆ ಕ್ಲೈಮ್ಯಾಕ್ಸು ಇದರ ಮಧ್ಯೆ ರಕ್ಷಿತ್ ಶೆಟ್ಟಿಯವ್ರ ಜೊತೆಗಿನ ಆ ಪ್ರೀತಿ ಆ ಪ್ರೇಮ ಆ ಒಂದು ಎಮೋಷ್ನಲ್ ಬಾಂಡಿಂಗು ಕ್ಲೈಮ್ಯಾಕ್ಸ್ ಆದ ನಂತರ ಕ್ಲೈಮ್ಯಾಕ್ಸಲ್ಲಿ ತುಂಬ ಚಿಕ್ಕದಾಗಿ ಮುಖ ತೋರಿಸಿ ಹೋಗುವಂಥ ನಮ್ಮ ಚೇತ್ರಪುಟಿ ಇಡೀ ಕರ್ನಾಟಕ ವೇಟ್ ಮಾಡ್ತಿದೆ ಸೈಡ್ ಬೀಗೋಸ್ಕರ ನನ್ನದೊಂದು ವಿಲ್ ಸ್ಟಾರ್ಟ್ ವಿತ್ ಪಾರ್ಟ್ ಒನ್ ಬಂದ ನಂತರ ನಿಮ್ಗೆ ಗೊತ್ತಾಗುತ್ತೆ ಪಾರ್ಟ್ ಟು ಗುರು ಗ್ಯಾರಂಟಿ ಈ ರೇಂಜಲ್ಲಿ ಸೌಂಡ್ ಮಾಡುತ್ತೆ ಅಂತ ಯಾವ ಥರದ ಸೌಂಡ್ ಮಾಡುತ್ತೆ ರುಕ್ಮಿಣಿ ಐ ಥಿಂಕ್ ಡೆಫಿನೆಟ್ಲಿ ತುಂಬ ಸೌಂಡ್ ಮಾಡುತ್ತೆ ಯಾಕಂದ್ರೆ ಜನರಿಗೆ ಆ ಮನುಪ್ರಿಯ ಮಧ್ಯೆ ಇರೋ ಒಂದು ಸಂಬಂಧ ತುಂಬ ತಾಗಿದೆ ಜನರಿಗೆ ಅದು ನಮ್ಮ ನಮ್ಮ ಹೋಪ್ ಇದ್ದಿದ್ದು ಕತೆ ನೋಡಬೇಕಾದ್ರೆ ಜನರಿಗೆ ಆ ಇಮೋಷ್ನಲ್ ಇನ್ವೆಸ್ಟ್ಮೆಂಟ್ ಇರಬೇಕಂತ ಒಂದು ಏನೋ ಹೋಪ್ ಇಟ್ಕೊಂಡು ಆ ಸಿನಿಮಾ ಮಾಡಿದ್ವಿ ಆ್ಯಂಡ್ ಅದು ಡೆಫಿನೆಟ್ಲಿ ಆಗಿದೆ ಸೊ ಬಟ್ ಬರೀ ಆ ಒಂದು ಸಂಬಂಧ ಅಲ್ಲ ಅಂದರೆ ಗೋಪಿ ಸರ್ ಕ್ಯಾರೆಕ್ಟರ್ ಇರ್ಬೋದು ರಮೇಶ್ ಇಂದ್ರ ಸರ್ ಅವ್ರ ಕ್ಯಾರೆಕ್ಟರ್ ಸೋಮಾ ಅವೆಲ್ಲ ಕ್ಯಾರೆಕ್ಟರ್ಸಲ್ಲಿ ತುಂಬ ಇಮೋಷ್ನಲ್ ಇನ್ವೆಸ್ಟ್ಮೆಂಟ್ ಇದೆ ಅದು ಹೇಟು ಇರ್ಬೋದು ಲವ್ ಇರ್ಬೋದು ಏನೋ ಒಂದು ಇಮೋಷ್ನಲಿ ಇಂಪ್ಯಾಕ್ಟ್ ಆಗಿದೆ ಜನರ ಮನಸ್ಸಲ್ಲಿ ಕೂತ್ಕೊಂಡಿದ್ದಾರೆ ಆ ಕ್ಯಾರೆಕ್ಟರ್ಸು ಸೊ ಐ ಥಿಂಕ್ ಆ ಕ್ಯಾರೆಕ್ಟರ್ಸ್ದು ಕತೆ ಹಿಂಗೆ ಮುಂದುವರಿಸ್ತಾರೆ ಆ ಕನ್ಕ್ಲೂಷನ್ ಏನು ಸಿಗ್ಬೋದು ಆ ಕ್ಯಾರೆಕ್ಟರ್ಸ್ಗೆ ಏನು ಆಗಬಹುದು ಅಂತ ತುಂಬ ಕ್ಲಿಫ್ಯಾಂಗರಲ್ಲಿ ಕತೆ ಬಿಟ್ಟಿದೆ ಆ್ಯಂಡ್ ಐ ಥಿಂಕ್ ಯಾ ಐ ಥಿಂಕ್ ಅದರಿಂದ ತುಂಬ ತುಂಬ ಸೌಂಡ್ ಆಗುತ್ತೆ ಬಿಕಾಸ್ ದಟ್ಸ್ ದ ಥಿಂಗ್ ಆಫ್ ಎನಿ ಕನ್ಕ್ಲೂಷನ್ ಅಲ್ಲ ನಾವು ಒಂದು ಒಂದು ಮೂಮೆಂಟಲ್ಲಿ ಬಿಟ್ಟಿರ್ತೀವಿ ಅದಾದ ಮೇಲೆ ಅಂತ ಪ್ರಶ್ನೆ ಇದ್ದೇ ಇರುತ್ತೆ ಸೊ ಯಾ ಐ ಡೆಫಿನೆಟ್ಲಿ ಥಿಂಕ್ ತುಂಬ ಸೌಂಡ್ ಆಗುತ್ತೆ ನನಗೆ ಈ ರುಕ್ಮಿಣಿಯವರ ಪಾತ್ರದ ಬಗ್ಗೆ ಸೈಡ್ ಒನ್ ಬಂದು ಹೋದ ನಂತರ ಇವತ್ತಿನವರೆಗೂ ಕರ್ನಾಟಕದ ಪ್ರತಿ ಮೂಲೆಯಲ್ಲೂ ಪ್ರತಿಯೊಬ್ಬ ಮನೆಯ ಮಕ್ಕಳ ಬಗ್ಗೆ ಮಾತಾಡುವಾಗ ನನ್ನ ನನ್ನ ಮಗಳು ಆ ಥರ ಇರ್ತಾಳೆ ಅನ್ನೋ ಥರ ಮಾತಾಡ್ತಾರೆ ಇಟ್ಸ್ ಇಟ್ಸ್ ಆಲ್ ಅಬೌಟ್ ಎಮೋಷನ್ ಇದು ನಿಮ್ಗೆ ಏನಾರ ಕಿವಿಗೆ ಬಿದ್ದಿದೆಯಾ ಎಸ್ ಅಂತ ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ನನ್ನ ತಾಯಿನೇ ಸಿನಿಮಾ ನೋಡುವಾಗ ಪ್ರಿಯಾ ಅನ್ನೋ ಪಾತ್ರ ಇಟ್ ಇಸ್ ಸೋ ರೆಲೆವೆಂಟ್ ಅಂತ ನನ್ನ ಪಕ್ಕದಲ್ಲಿ ಪಕ್ಕದ ಮನೆಯಲ್ಲಿ ಯಾವುದಾದ್ರೂ ಒಂದು ಹುಡುಗಿ ಹುಡುಗಿ ಇದ್ದಿದ್ದರೆ ಹೀಗೆ ಅವ್ರದ್ದು ಒಂದು ಲವ್ ಸ್ಟೋರಿ ಇದ್ದಿದ್ರೆ ಹೀಗೆ ಆಗ್ತಿತ್ತೇನೋ ಆ್ಯಂಡ್ ಹೀಗೆ ಕಾಣಿಸ್ತಿದ್ರೇನೋ ಅಂತ ಅಷ್ಟು ನಾರ್ಮಲಲ್ಲಿ ನಾರ್ಮಲ್ ಆಗಿ ಕಾಣಿಸೋ ಆ ಗ್ಲೋರಿಫಿಕೇಷನ್ ಏನು ಇಲ್ಲದೆ ವೆರಿ ನಾರ್ಮಲ್ ಪೀಪಲ್ ಅಂತ ಅನ್ಸೋ ಅಷ್ಟು ಚೆನ್ನಾಗಿ ಅಫ್ಕೋರ್ಸ್ ಇಟ್ ಇಸ್ ಡನ್ ಅ ಟ್ರೆಮೆಂಡಸ್ ಜಾಬ್ ಅಷ್ಟು ನ್ಯಾಚುರಲ್ ಬಿಟ್ ಏನು ರಕ್ಷಿತ್ ಇವ್ರು ಇರ್ಬೋದು ಪ್ರತಿಯೊಬ್ಬ ಏನು ಅದರ್ ಆ್ಯಕ್ಟರ್ಸ್ ಅವ್ರ ಸುತ್ತಮುತ್ತ ಎಲ್ಲರೂ ಅದಕ್ಕೆ ಎಷ್ಟು ಚೆನ್ನಾಗಿ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಅಂದರೆ ಈ ಹೋಲ್ ಸಿನಿಮಾನೇ ಒಂದ್ಸರ್ತಿ ಸಿನಿಮಾ ಅಂತ ಬಂದು ಕೂರೋದು ಅಷ್ಟೇ ಅದಾದಮೇಲೆ ಅದು ತುಂಬ ನೈಜವಾಗಿ ಶುರು ಶುರುವಾಗುತ್ತೆ ನಮ್ಮ ಸುತ್ತಲೂ ಯಾವುದೋ ಒಂದು ಲವ್ ಸ್ಟೋರಿ ನಡೀತಿತ್ತೇನೋ ಆ ಪ್ರೇಮಿಗಳದ್ದು ಈ ಕಥೆ ಅಂತ ಅನಿಸೋ ಅಷ್ಟು ತುಂಬ ಚೆನ್ನಾಗಿ ಅಷ್ಟು ಸಹಜವಾಗಿ ಆ್ಯಕ್ಟ್ ಮಾಡಿದ್ದಾರೆ ಸೊ ಖಂಡಿತವಾಗ್ಲೂ ಹಂಗೆ ಅನ್ಸುತ್ತೆ ನಮ್ಮ ಯಾವುದೋ ಮನೆ ಮಗಳು ಅಂತ ಅನಿಸ್ತು ಆಮೇಲೆ ಈ ಸೈಡ್ ಒನ್ ಎಂಡ್ ಅಲ್ಲಿ ಒಂದಷ್ಟು ಶಾರ್ಟ್ಸ್ ಬಂದಾಗುತ್ತೆ ಗೊತ್ತೆ ರಪ್ 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 ಆ ಎಲ್ಲ ಶಾರ್ಟ್ಸ್ಗಳನ್ನು ನೋಡಿದಾಗ ಪಾರ್ಟ್ ಟು ನಾನು ಯಾಕೆ ನೋಡಬೇಕು ಅನ್ನುವಂತಹ ನಿರ್ಧಾರನ ಪ್ರೇಕ್ಷಕ ಮಾಡಿಬಿಡ್ತಾನೆ ಇಫ್ ಐ ಎಮ್ ನಾಟ್ ರಾಂಗ್ ಆ ಪಾಯಿಂಟ್ ನಿಮಗೆ ಕನೆಕ್ಟ್ ಆಯ್ತಾ ಓ ಹಂಡ್ರೆಡ್ ಪರ್ಸೆಂಟ್ ಆ್ಯಂಡ್ ಐ ಥಿಂಕ್ ನಾವು ಮುಂಚೆಯಿಂದನೂ ಸುರ್ಬಿ ಕ್ಯಾರೆಕ್ಟರ್ ಪೋಸ್ಟರ್ ಎಲ್ಲ ರಿಲೀಸ್ ಮಾಡಿದೀವಿ ಸೊ ಆ ಒಂದು ಮುಖ್ಯವಾದಂಥ ಕ್ಯಾರೆಕ್ಟರ್ ಇನ್ನು ಬಂದಿಲ್ಲ ಆ ಕಥೆಯಲ್ಲಿ ಸೊ ಏನಿರ್ಬೋದು ಈ ಇಂದ ಕಥೆ ಹೆಂಗ್ ಮುಂದೆ ಹೋಗುತ್ತಂತ ಐ ಥಿಂಕ್ ಆ ಕುತೂಹಲ ಇದೆ ಜನರಿಗೆ ನಮ್ಗೆ ಗೊತ್ತಿರೋದು ಇವರಿಬ್ಬರದು ಪ್ರೀತಿ ಎಷ್ಟು ಸ್ಟ್ರಾಂಗಾಗಿದೆ ಅಂತ ಆ್ಯಂಡ್ ಆ ಪ್ರೀತಿ ಇರಬೇಕಾದ್ರೆ ಇನ್ನೊಂದು ಪಾತ್ರ ಯಾವುದೋ ಬರ್ತಾ ಇದೆ ಅಂತ ಅಂದಾಗ ನಾನು ಇವಾಗ ಕತೆ ಓದೇ ಇರಬೇಕಾದ್ರೆ ನಾನು ಯಾಕೆ ವೈ ಸುರಭಿ ಕಮಿಂಗ್ ಅಂತ ನನಗೆ ಅನಿಸ್ತಾ ಇತ್ತು ಸೊ ಇವಾಗ ಆಡಿಯನ್ಸ್ಗೆ ಇನ್ನೂ ಯಾಕೆ ಎಂಟ್ರಿ ಕೊಡ್ತಾ ಇದ್ದಾರೆ ಅಂದರೆ ಇವ್ರಿಗೆ ಇವ್ರಿಗೂ ಅವ್ರಿಗೂ ರಿಲೇಷನ್ ಏನು ಇವ್ರಿಗೂ ಏನು ರಿಲೇಷನ್ ಅದೆಲ್ಲ ಒಂದಷ್ಟು ಕ್ವೆಶನ್ಸ್ ಬರೋಕ್ಕೆ ಶುರು ಆಗೈತಲ್ಲ ಸೊ ಐ ಥಿಂಕ್ ಆ ಕುತೂಹಲ ಡೆಫಿನೆಟ್ಲಿ ಏನೋ ಇದೆ ಮೇಲಾಗ ಸಿನಿಮಾದ ಕಂಟೆಂಟು ಫ್ಲೋ ಆಗ್ತಾ ಆಗ್ತಾ ಆಡಿಯನ್ಸ್ ಯಾವಾಗ ಕನೆಕ್ಟ್ ಆಗ್ತಾನಂದ ನನಗೆ ನಾನು ಅಬ್ಸರ್ವ್ ಮಾಡ್ದಂಗೆ ಒಂದು ಕತೆಯ ಗಟ್ಟಿತನ ಎರಡನೇದು ಕತೆಯ ನೇಟಿವಿಟಿ ಮೂರನೇದು ಕತೆಯಲ್ಲಿ ಬರುವಂತಹ ಪಾತ್ರಧಾರಿಗಳು ಪ್ಲೇ ಮಾಡುವಂತಹ ರೋಲ್ಸು ಇಲ್ಲಿ ರಕ್ಷಿತ್ ಶೆಟ್ಟಿಯವರ ಪಾರ್ಟ್ ಟೂಲ್ ಅಲ್ಲಿ ಬರುವಂತಹ ರಗಡ್ ಲುಕ್ ನೋಡಿದಾಗ ಸಮಥಿಂಗ್ ಈಸ್ ದೇರ್ ಅಂತ ಒಂದು ಫೀಲ್ ಆಗುತ್ತೆ ಒಂದು ಎರಡನೇದು ಫಸ್ಟ್ ಪಾರ್ಟಲ್ಲಿ ಇಡೀ ಸಿನಿಮಾದ ಪೂರ್ತಿ ರುಕ್ಮಿಣಿಯವರ ಕಾಸ್ಟ್ಯೂಮ್ಸ್ ನೋಡಿದಾಗ ತುಂಬ ಸಿಂಪಲ್ ಚೂಡಿದಾರ ಹಾಕ್ಕೊಂಡು ಇದೆಲ್ಲವೂ ನಮ್ಮ ಕನ್ನಡದ ಮಣ್ಣಿಗೆ ಕನೆಕ್ಟ್ ಆಗುವಂತಹ ಒಂದು ಕಥಾ ಸಾರಾಂಶ ಅನಿಸುತ್ತೆ ನನಗೆ ಸೈಡ್ ಟೂ ಅಲ್ಲಿ ಇದೆಲ್ಲವೂ ಹೇಗೆ ಅಪ್ಲೈ ಆಗುತ್ತೆ ಅಷ್ಟೇ ಸಿಂಪಲ್ ಆಗಿದೆ ಅಷ್ಟೇ ಸಿಂಪಲ್ ಆಗಿದೆ ಅಂತೆ ಅಂದರೆ ಆ ನೀವು ಆ ರಿಯಲಿಸಮ್ ಆ ರಿಲೇಟಬಿಲಿಟಿ ನೀವು ಹೇಳ್ತಾ ಇದ್ರಲ್ಲ ಅದು ಖಂಡಿತವಾಗ್ಲೂ ಇದೆ ಅದು ಅಂದರೆ ಹತ್ತು ವರ್ಷದ ನಂತರ ಈ ಕ್ಯಾರೆಕ್ಟರ್ಸ್ ಹೆಂಗೆ ಬೆಳೆದಿರಬಹುದು ಆ ಥರ ಏನು ಡ್ರಾಸ್ಟಿಕ್ ಚೇಂಜ್ ಇರೋದಿಲ್ಲ ಬಟ್ ಹತ್ತು ವರ್ಷದ ನಂತರ ನಾವೆಲ್ಲರೂ ಚೇಂಜ್ ಆಗೇ ಆಗಿರ್ತೀವಿ ಎರಡು ವರ್ಷದ ನಂತರ ಚೇಂಜ್ ಆಗಿರ್ತೀವಿ ಸೊ ಹೇಮಂತ್ ಅವರು ಗುಂಡುವರು ಅಂಡ್ ಐ ಥಿಂಕ್ ಕಾಸ್ಟ್ಯೂಮ್ ಟೀಮ್ ಎಲ್ಲರೂ ತುಂಬಾ ರಿಯಲಿಸ್ಟಿಕ್ ಆಗಲಿ ಆಗಿ ಆ ಏಜಿಂಗ್ ಪ್ರಾಸೆಸ್ನ ಮಾಡಿದ್ದಾರೆ ಐ ಥಿಂಕ್ ರಕ್ಷಿತ್ ಅವ್ರದ್ದು ಇಟ್ಸ್ ದ ಮೋಸ್ಟ್ ಡ್ರಾಮ್ಯಾಟಿಕ್ ಚೇಂಜ್ ಅಂದ್ರೆ ಬಾಡಿ ಲ್ಯಾಂಗ್ವೇಜು ಎಲ್ಲ ಚೇಂಜ್ ಆಗಿದೆ ಬಾಡಿ ಕಾಂಪೊಸಿಷನ್ ಚೇಂಜ್ ಆಗಿದೆ ಬಟ್ ಬೇರೆ ಕ್ಯಾರೆಕ್ಟರ್ಸ್ ಎಲ್ಲ ಗ್ರೋತ್ ಆಗೇ ಆಗಿದೆ ಐ ಥಿಂಕ್ ಕಲರ್ ಪ್ಯಾಲೆಟ್ ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಸೊ ನೀವೇನ್ ಸೈಡ್ ಏನ್ ನೋಡ್ತೀರಿ ಇವಾಗ ನಮ್ಮ ಪ್ಯಾಲೆಟ್ ಸಮೇತ ಚೇಂಜ್ ಆಗ್ತಾ ಇದೆ ಸಿನಿಮಾ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಅಂದ್ರೆ ಯಾಕೆ ಒಂದು ಟೋನ್ ಅಲ್ಲಿ ಹೋಗ್ತಾ ಇದೆ ಅಂತ ಬಟ್ ಅದು ಕೂಡ ಕತೆಗೆ ಪೂರಕವಾಗಿದೆ ಇದೆ ಅಂದ್ರೆ ದಟ್ ಇಸ್ ಆಲ್ಸೋ ಟೆಲಿಂಗ್ ಅ ಸ್ಟೋರಿ ಸೊ ಯಾ ಹಂಗಾಗಿ ಅದು ಆ ಸಿಂಪ್ಲಿಸಿಟಿ ಕಂಟಿನ್ಯೂ ಆಗ್ತಾ ಇದೆ ನೇಟಿವಿಟಿ ಆಗಿ ಅದು ಏನೇನು ಆಗ್ತದೆ ಬಟ್ಟೆಗಳು ಅದೂ ಹಾಗೆ ಕಂಟಿನ್ಯೂ ಆಗ್ತದೆ ಪ್ರತಿಯೊಂದು ಅಲ್ಲೂ ಅಂದರೆ ಟೆಕ್ನಿಕಲ್ ಆಸ್ಪೆಕ್ಟ್ಸಲ್ಲೂ ಚೈತ್ರ ಅವರು ಹೇಳಿದ ಆ ಕಥೆ ಹೇಳ್ತಾ ಇದ್ದಾರೆ ಸೊ ಅದ್ವೈತ ಅವರು ಸಿನಿಮಾಟೋಗ್ರಫಿ ಮೂಲಕ ನಾವು ಕಥೆ ಹೇಳ್ತಾ ಇದ್ದೀವಿ ಸೊ ಅವರು ಸೈಡ್ ನಲ್ಲಿ ಒಂದು ಯಾವುದೋ ಥರದ ಲೆನ್ಸ್ ಯೂಸ್ ಮಾಡ್ತಾ ಇದ್ರು ಆ್ಯನಮಾರ್ಫಿಕ್ ಲೆನ್ಸ್ ಯೂಸ್ ಮಾಡ್ತಾ ಇದ್ರು ಸೈಡ್ ಬಿ ಗೆ ಸೈಡ್ ಬಿ ಕತೆಗೆ ತಕ್ಕಂತ ಒಂದು ಬೇರೆ ಥರ ಲೆನ್ಸ್ ಯೂಸ್ ಮಾಡ್ತಾ ಇದ್ದಾರೆ ಸೊ ಪ್ರತಿಯೊಂದು ಝೋನಲ್ಲಿ ಆಸ್ಪೆಕ್ಟ್ಸಲ್ಲಿ ಎಲ್ಲರೂ ಅವ್ರವ್ರ ರೀತಿಯಲ್ಲಿ ಹೆಂಗೋ ಕತೆ ಮುಂದುವರ್ಸೋಕ್ಕೆ ಟ್ರೈ ಮಾಡ್ತಾರೆ